ನಾನು ಚಂದ್ರಶೇಖರ್ ಏತರ್ಕ. ಕಾಸರಗೋಡು ಜಿಲ್ಲೆಯ ಬದ್ಯಡ್ಕ ಸಮೀಪ ಕೊಚ್ಚಿ ಗೋಪಾಲಕೃಷ್ಣ ಭಟ್ ಅವರ ತೋಟದಲ್ಲಿದ್ದೇನೆ. ದರ್ಬೆ ಅಥವಾ ಕುಶ, ಇದು ಶುಭ ಮತ್ತು ಅಶುಭ ಕಾರ್ಯಗಳಿಗೆ ತೀರಾ ಬೇಕಾದಂತಹ ಒಂದು ಸಸ್ಯ. ದರ್ಬೆ ಅಂತ ಹೇಳಿದರೆ ಒಂದು ಸಸ್ಯ ಅದು. ಇದು ಕೇವಲ ಶುಭ ಅಶುಭ ವೈದಿಕ ಕಾರ್ಯಕ್ರಮಗಳಿಗೆ ಮಾತ್ರ ಅಲ್ಲ, ಅನೇಕ ಆಯುರ್ವೇದ ಔಷಧಿಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಅನೇಕ ರೀತಿಯ ಔಷಧೀಯವಾಗಿಯೂ ಈ ದರ್ಬೆಯನ್ನು ಬಳಸ್ತಾರೆ. ಇದರ ಬೇರು ಸಮೂಲ ಇದು ಬಹಳ ಔಷಧಿಯುಕ್ತವಾದಂತಹ ಒಂದು ಗಿಡ. ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಪಡೆಯಲು ನಾನಿಲ್ಲಿ ಗೋಪಾಲಕೃಷ್ಣ ಭಟ್ ಮತ್ತು ಅವರ ಮಕ್ಕಳು ಅವರ ಮನೆಯವರು ಅವರನ್ನು ಮಾತಾಡಿಸುವ ಒಂದು ದೃಷ್ಟಿಯಿಂದ ಇದರ ಬಗ್ಗೆ ವಿವರ ಸಂಗ್ರಹ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ದರ್ಬೆ ಅಥವಾ ಕುಶವ, ಇದನ್ನು ತುಂಡು ಮಾಡಿದ ಮೇಲೆ, ಗದ್ದೆಯಿಂದ ತುಂಡು ಮಾಡಿ ತಂದ ಮೇಲೆ ಯಾವ ರೀತಿ ಅದನ್ನು ಶುಚೀಕರಣ ಮಾಡಬೇಕು, ಅದನ್ನು ಹೇಗೆ ಸಿದ್ಧತೆ ಮಾಡಬೇಕು ಅಂತ ಹೇಳುವುದನ್ನು ದಯವಿಟ್ಟು ವಿವರಿಸಿ. ಇದೀಗ ನಾವು ಒಣಗಿಸಿದ ದರ್ಬೆಯನ್ನು ತೆಗೆದು ಈಗ 110-115 ನಾವು ಹೀಗೆ ಲೆಕ್ಕ ಮಾಡಿ ಇದು ಒಂದೊಂದು ಕಟ್ಟನ್ನಾಗಿ ನಾವು ಮಾಡಿಡ್ತೇವೆ. ಮಾಡಿ ಇಟ್ಟು 110 ಕಟ್ಟವನ್ನು 3 ಕಟ್ಟನ್ನು ಒಟ್ಟು ಮಾಡಿ 130 ಕಟ್ಟವಾಗಿ 230 ಒಂದು ಕಟ್ಟಾಗಿ ಮಾಡಿ ಅದನ್ನು ನಾವು ಶೇಖರಿಸಿ ಇಡುವ ಕ್ರಮ. ಹೀಗೆ ಇಟ್ಟಂತಹ ದರ್ಬೆಯು ಇನ್ನು ನಾವು ಯಾರು ಬೇಕು ಹೇಳ್ತಾರ ಅವರಿಗೆ ಇದನ್ನು ತಗೊಂಡೋಗಿ ನಾವು ಕೊಡುವಂಥದ್ದು. ನಾವು ಬದಿರ್ಕದಲ್ಲಿ ಒಂದು 2 ಪೂಜಾ ಸಾಮಗ್ರಿಗಳ ಅಂಗಡಿಗೆ ಇದನ್ನು ನಾವು ಪರ್ಮನೆಂಟ್ ಆಗಿ ಕೊಡ್ತಾ ಇದ್ದೇವೆ. ಈಗ ಇದರ ಕೊಯ್ಲು ಮಾಡಿದ ಮೇಲಿನ ಒಂದು ಪ್ರೊಸೆಸ್ ಅನ್ನು ಹೇಳಿ, ಹೇಗೆ ಕೊಯ್ಲು ಮಾಡಬೇಕು? ಕೊಯ್ಲು ಮಾಡುವುದು ಅಂದ್ರೆ ನಾವು ಈ ಸೋಣೆ ತಿಂಗಳಿನ ಅಮಾವಾಸ್ಯ ದಿನ ದರ್ಬಾಹರಣಂ ಅಂತೇಳಿ ಪಂಚಾಂಗದಲ್ಲಿ ಉಂಟು. ಆ ದಿವಸ ನಾವು ದರ್ಬೆಯನ್ನು ಕೊಯ್ದ ದಿನವೇ ನಾವು ಸಂಜೆ ಒಳಗೆ ಒಣಗಿಸಿ ಇಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಇಲ್ಲದಿದ್ದರೆ ಮರುದಿನಕ್ಕಾಗುವ ಅದು ಕೆಂಚು ಕಲರ್ ಬಂದು ಅದು ದರ್ಬೆಯು ಕುಂಬಾಗಿ ಹೋಗ್ತದೆ. ಕುಂಬ ಅಂದರೆ ಅದು ಹುಡಿ ಹಾಳಾಗ್ತದೆ, ಹಾಳತ್ತೆ ಪರ್ಮನೆಂಟ್ ನಮಗೆ ಇಡುವುದಕ್ಕೆ ಆಗುವುದಿಲ್ಲ. ಹಾಗಿರುವಾಗ ನಾವು ಒಂದು ದಿನ ಕೊಯ್ದಂತಹ ದರ್ಬೆಯನ್ನು ಅದೇ ದಿನ ಸಂಜೆ ಒಳಗೆ ಒಣಗಿ ತೆಗೆದಿಡಬೇಕು. ಮತ್ತೆ ಮರುದಿನಕ್ಕೆ ಅದು ನಾವು ಮಳೆ ಬಂದರೂ ಅದು 1-4 ದಿನ ನಾವು ಅದನ್ನು ಒಣಗಿಸಬೇಕಾಗ್ತದೆ. ಹಾಗಿರುವಾಗ ನಾವು ಒಂದು ದಿನ ಫಸ್ಟ್ ಒಳ್ಳೆ ಬಿಸಿಲಿದ್ದ ದಿನ ಕೊಯ್ದು ಒಣಗಿಸಿ ಇಟ್ಟು ಮತ್ತೆ ಮರುದಿನ ಬೇಕಾದ ಹಾಗೆ ಅದನ್ನು ಬಿಸಿಲಿಗೆ ಹಾಕಿ ಒಣಗಿಸಿ ಇಟ್ಟುಕೊಳ್ಳುವಂಥ ಸಿಸ್ಟಮ್. ಇದನ್ನು ಶುರು ಮಾಡುವಂತಹ ದರ್ಬೆ ಕೊಯ್ಯುವಂತಹ ದಿನ ದರ್ಬಾಹರಣ ಮುಂತಳೋ ದಿನವೇ ಆಗಿರಬೇಕು. ಮತ್ತೆ ಬಾಕಿದ ದಿನ ಅದನ್ನು ಕೊಯ್ಯುವುದ ಕ್ರಮ ಇಲ್ಲ. ಬಾಕಿ ದಿನ ಕೊಯ್ಯುವುದಿದ್ರೆ ಅದು ಸೋಮವಾರ, ಆದಿತ್ಯವಾರ, ಸೋಮವಾರ ಮತ್ತೆ ಗುರುವಾರ, ಶುಕ್ರವಾರ, ಹೀಗೆ 4 ದಿನ ನಾವು ಕೊಯ್ಬಹುದು ಅಷ್ಟೇ. ಕೊಯ್ದು ಮಂಗಳವಾರ ಶನಿವಾರ 4ನೇ ದಿನ ಬರಬಾರದು ಅಂತ ಒಂದು ಸಿಸ್ಟಮ್. ದರ್ಬಾಹರಣ ಅಂತ ಹೇಳುವ ಮುಹೂರ್ತದ ದಿವಸ ನಾವು ಕೊಯ್ಲು ಆರಂಭ ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಈ ದರ್ಬೆಯ ವಿಶೇಷತೆ ಏನು, ಇದರ ಬಗ್ಗೆ ನೀವು? ಇದು ವಿಶೇಷ ಅಂತ ಹೇಳಿದರೆ ಈ ದರ್ಬೆಯು ಕೊಯ್ದು 1/2 ಗಂಟೆ ಒಳಗೆ ಇದು ರೌಂಡ್ ಆಗಿ ಉರುಟಾಗಿ ಬರ್ತದೆ ಮಾತ್ರವಲ್ಲ, ಸ್ಮೂತ್ ಆಗಿ ಇದನ್ನು ಎಂಥ ಕಾರ್ಯಕ್ರಮಕ್ಕೆ ಎಂತ ಹೇಗೆ ಬೇಕಿದ್ರೆ ಇದನ್ನು ಬಗ್ಗಿಸಿಕೊಳ್ಬಹುದು. ಮತ್ತು ಇದರಲ್ಲಿ 2 ಜಾತಿ ಉಂಟು ಅಂತೇಳಿ ಹೇಳ್ತಾರೆ, 2-3 ಜಾತಿ ದರ್ಬೆ ಉಂಟು ಅಂತೇಳಿ ಹೇಳ್ತಾರೆ. ಇದು ನಮ್ಮದು ವಸಿಷ್ಠ, 2.5 ಫೀಟ್. ದರ್ಬೆ ಅಷ್ಟು ಎತ್ತರ ಬರ್ತದೆ, ದರ್ಬೆ ಇಷ್ಟು ಎತ್ತರವೇ ಬರುದು, ಹೈಟ್ ಬರೋದು ಇಷ್ಟೇ, ಇದಕ್ಕಿಂತ ಹೈಟ್ ಇದು ಬರುವುದಿಲ್ಲ. ನಮ್ಮದು ನೆಲದಿಂದ ಇಷ್ಟು ಎತ್ತರ, ಚೆನ್ನಾಗಿ ಬೆಳೆದಂತಹ ದರ್ಬೆಯ ಬುಡ ನೋಡಿ, ಬೇರ್ನ ಒಂದು ಬುಡದಲ್ಲಿ 8-10 ಕವಲುಗಳು ಬರ್ತದಲ್ಲ, ಒಂದು ಬಿಡದಲ್ಲಿ 8-10 ಕವಲುಗಳಿರ್ತದೆ. ಚೆನ್ನಾಗಿ ಆದಂಥದ್ದು ಇಷ್ಟು, ಇಷ್ಟೇ ಉದ್ದ ಬರೋದು. ನೀವು ಇದನ್ನು ಶುಚಿ ಮಾಡುವಾಗ ಏನು ತೆಗಿತೀರಿ, ಈ ಇದು ಒಣಗಿದಂಥ ಇದನ್ನೆಲ್ಲ? ಇದರಿಂದ ನಮಗೆ ಬೇಕಾದ ಈ ಶುದ್ಧವಾದದ್ದು, ಈ ಕೊಡಿ ಇರುವಂತಹ ದರ್ಬೆಯನ್ನು ಮಾತ್ರ ನಾವು ನಮ್ಮ ಪೂಜಾ ಇದಕ್ಕೆ ಉಪಯೋಗ ಮಾಡುವಂಥದ್ದು, ನಮ್ಮ ಕಾರ್ಯಕ್ರಮಗಳಿಗೆ ಈ ಇದರ ಕೊಡಿ ಬೇಕು. ಕೊಡಿ ಇಲ್ಲದೆ ಇರುವಂಥದ್ದು ಆಗುದಿಲ್ಲ. ಹಾಗಿರುವಾಗ ತುದಿ ತುಂಡದ್ದನ್ನು ನೀವು, ತುದಿ ತುಂಡದ್ದು ನಮ್ಮ ಯಾವುದೇ ಇದಕ್ಕೂ ಆಗುದಿಲ್ಲ, ಅದನ್ನು ನಾವು ವೇಸ್ಟ್ ಆಗಿ ಉಪಯೋಗಿಸ್ತೇವೆ. ಮಾತ್ರ ಒಣಗಿದ ದರ್ಬೆಯೂ ಆಗುದಿಲ್ಲ, ಹಸಿ ದರ್ಬೆ ಮಾತ್ರ. ಅದಲ್ಲಿಯೂ ತುದಿ ಇರುವಂತಹ ಇದಾಗುದಿಲ್ಲ, ಇದು ತುದಿ ಒಣಗಿದೆ, ಹಾಗೆ ಅದು ಆಗುದಿಲ್ಲ. ಇದರಲ್ಲಿ ಒಳ್ಳೆಯ ತುದಿ ಇರುವಂತಹ ಹಸಿ ದರ್ಬೆಯನ್ನು ಮಾತ್ರ ನಾವು ಉಪಯೋಗಕ್ಕೆ ಉಪಯೋಗ ಮಾಡುವಂಥದ್ದು, ಬಾಕಿ ಇರುವುದೆಲ್ಲ ವೇಸ್ಟ್ ಆಗಿ ಹೋಗ್ತದೆ. ಒಂದು ಕೃಷಿ ಮಾಡಬೇಕು ಅಂತಿದ್ರೆ ಯಾವ ರೀತಿ ನಾವು ಮಣ್ಣನ್ನು ಸಿದ್ಧತೆ ಮಾಡಬೇಕು ಅಥವಾ ಅದನ್ನು ಹೇಗೆ ಬೆಳೆಸಬೇಕು, ಅದಕ್ಕೆ ಗೊಬ್ಬರದ ಅವಶ್ಯಕತೆ ಇದೆಯಾ? ಗೊಬ್ಬರದ ಅವಶ್ಯಕತೆ ಅಂತ ಹೇಳಿದರೆ ಒಳ್ಳೆ ಜಾಗೆಯನ್ನು ಮೊದಲು ಒಳ್ಳೆ ಹೊತ್ತಿಸಬೇಕು, ಹೊತ್ತಿಸಿ ಅದರಲ್ಲಿ ನೆಡಬೇಕು. ಒಳ್ಳೆ ಶುಭ್ರ ನೆರಳು ಇಲ್ಲದ ಜಾಗೆ ಆಗಬೇಕು. ಅಂದರೆ ಆ ನೆಲವನ್ನು ಒಮ್ಮೆ ಸುಡಬೇಕು, ನೆಡಬೇಕು. ನಡುವುದು ಅಂತ ಹೇಳಿದ್ರೆ ಈ ಬೇರನ್ನು ತಂದು ನೆಡೋದು, ಬುಡವನ್ನು ತಂದು ನೆಡಬೇಕು. ಅದು ಬುಡ ಅಂತ ಹೇಳಿದ್ರೆ ನೋಡಿ ಇದ್ವಿ, ಇದನ್ನು
ಅಲ್ಲಿ ಊರಿದ್ರೆ ಆಯ್ತು, ಊರಿದ್ರೆ ಆಯ್ತು. ಅದು ಸಾಧಾರಣ ಮಳೆಗಾಲ ಶುರುವಾಗುವಾಗ ನೆಡಬೇಕು. ಮತ್ತೆ ಈ ಬೆಂಕಿ ನೆಲಗಳನ್ನು ಸಿದ್ಧತೆ ಮಾಡಬೇಕು, ಒಮ್ಮೆ ಬೇಸಿಗೆಯಲ್ಲಿ ಎಲ್ಲ ತಯಾರು ಮಾಡಿ ಇಡಬೇಕು, ಇಡಬೇಕು, ನೆಡಬೇಕು. ನಡುವುದು ಮಳೆ ಬರುವಾಗ ನಡಬೇಕು. ನಂತರ ಅದನ್ನು ಕೊಯ್ಲಾದ ಮೇಲೆ ವರ್ಷಕ್ಕೊಮ್ಮೆ ಪುನಃ ಅದನ್ನು ಹೇಗೆ ಕೊಯ್ಲಾದ ಮೇಲೆ ಅಂತ ಹೇಳಿದ್ರೆ, ಅಕೇರಿಗೆ ಎಲ್ಲ ಈ ನಾವು ಬಿಸಾಡಿದ್ದು ಮತ್ತು ಅದರಲ್ಲಿ ಒಣಗಿದ್ದು ಎಲ್ಲ ಇರ್ತದೆ, ಅದೆಲ್ಲ ಕ್ಲೀನ್ ಆಗಲಿಕ್ಕೆ ಬೇಕಂದ್ರೆ ಒಂದು ಸಲ ಇಡೀ ಬೆಂಕಿ ಹಾಕಿ ಬಿಟ್ಟರೆ, ಬೆಂಕಿ ಹಾಕಿ ಸುಡಬೇಕು, ನೆಲವನ್ನು ಸುಡಬೇಕು. ಆವಾಗ ಇದೆಲ್ಲ ಕ್ಲೀನ್ ಆಗ್ತದೆ. ಕ್ಲೀನ್ ಆದರೆ ಮರು ದಿವಸ ಮಳೆ ಬರುವಾಗ ಇದು ನೇಜಿ ಸುಟ್ಟಾಗ ಈ ಗಿಡದ ಬುಡಕ್ಕೆ ಏನು ತೊಂದರೆ ಆಗುದಿಲ್ಲ, ತೊಂದರೆ ಆಗುದಿಲ್ಲ. ಅದು ಮತ್ತೆ ಚಿಗಿರಿ ಬರ್ತದೆ, ಮಳೆ ಬಂದ ಕೂಡಲೇ ಚಿಗಿರಿ ಬರ್ತದೆ. ಸಾಧಾರಣ ಯಾವ ಸಮಯದಲ್ಲಿ ಸುಡಬೇಕು ನಾವು? ಅದು ಬೇಸಿಗೆ ಕಾಲ, ಅಖೇರಿಗೆ ಮಳೆ ಬರೋದಕ್ಕೆ ಮೊದಲು, ಮಳೆಗಿಂತ ಮೊದಲು, ಮಳೆಗೆ ಮೊದಲು ಮೇತಿ, ಸಾಧಾರಣ ಮೇ ತಿಂಗಳಲ್ಲಿ ಮಾಡಿ, ತಿಂಗಳಲ್ಲಿ ಮಾಡಿದ್ರೆ. ಮತ್ತೆ ಇದಕ್ಕೆ ಗೊಬ್ಬರ ನೀರು ಏನಾದ್ರೂ ಹಾಕಬೇಕು? ಏನಿಲ್ಲ, ನೀರು ಹಾಕಿದ್ರೆ ಒಂದು ಸಲ ಹೆಚ್ಚಿಗೆ ಬೆಳೆ ಕೊಯ್ಬಹುದು. ಸ್ವಲ್ಪ ನೀರು ಕೊಟ್ಟರೆ ಹೌದು, ಆಗಾಗ ನೀರು ಬೇಡ, ಬೇಡ ಬೇಡ, ಯಾವಾಗಲೂ ಬೇಡ. ಗೊಬ್ಬರ ಕೊಡಬೇಕಾದ ಏನಾದ್ರೂ? ನಾವು ಇಷ್ಟವರೆಗೆ ಗೊಬ್ಬರ ಕೊಡಲಿಲ್ಲ, ಕೊಡಲಿಲ್ಲ, ಇಲ್ಲ ಇಲ್ಲ. ನೋಡಿ, ಚೆನ್ನಾಗಿ ಬೆಳೆದಂತಹ ದರ್ಬೆಯ ಗಿಡದಲ್ಲಿ ಸುಮಾರು 8-10 ಕವಲುಗಳು ಬರ್ತದೆ, ಹೊಸ ಚಿಗುರುಗಳು ಬರ್ತದೆ. ಶುಭ ಕಾರ್ಯಗಳಿಗೆ ಮತ್ತು ಅಶುಭ ಕಾರ್ಯಗಳಿಗೆ ದರ್ಬೆ ಬಹಳ ಮಹತ್ವದವಾದಂತಹ ಒಂದು ಬೇಕಾದಂತಹ ಒಂದು ಐಟಮ್ ಅದು. ಆದರೆ ಈ ದರ್ಬೆಯನ್ನು ನಾವು ಸಿದ್ಧತೆಗೊಳಿಸಬೇಕಿದೆ, ಎಷ್ಟು ಮಾನ ಶ್ರಮ, ಏನು ನಾವು ಕೆಲಸ ಮಾಡಬೇಕಾಗ್ತದೆ? ಅದರ ಶ್ರಮ ಅಂತ ಹೇಳಿದರೆ ಅದರ ಮಾಡಿದವನಿಗೂ ನೋಡಿದವನಿಗೂ ಗೊತ್ತು. ಅದ ಹೇಳಿದರೆ ಇದನ್ನು ಒಂದನೇದಾಗಿ ಅದನ್ನು ಕೊಯ್ದು ಮನೆಗೆ ತಕೊಂಡು ಹೋಗುವ ಕೆಲಸ ಒಂದು, ಅದು ಮಳೆ ಇಲ್ಲದ ದಿವಸ ಸಿಕ್ಕಬೇಕು, ಅದು ಆದಿತ್ಯವಾರ, ಸೋಮವಾರ, ಗುರುವಾರ ಸಿಕ್ಕಬೇಕು. ಈ ಮಳೆ ಬಂದರೆ ನಾವು ಕೊಯ್ದು ಪ್ರಯೋಜನ ಎಲ್ಲ ಕೊಯ್ದದ್ದೆಲ್ಲ ಹಾಳಾಗಿ ಹೋಗ್ತದೆ. ಆದಾಗ ಮತ್ತೆ ಅದನ್ನು ರಿಪೇರಿ ಮಾಡುವಾಗಲೂ ಎಲ್ಲ ಕುಡಿ ಇದ್ದದ್ದನ್ನೇ ತೆಗೆದು ಸರಿಯಾಗಿ ಆಯ್ಕೆ ಮಾಡಬೇಕಿದ್ರೆ ಭಯಂಕರ ಅಂತ ಹೇಳಿದರೆ ದಿವಸಕ್ಕೆ ಕೂತರೆ ಆಗುವುದು ಒಂದು 3-4 ಕಟ್ಟ ಕಟ್ಟ ಅಂತ ಹೇಳಿದರೆ 330 ಕಟ್ಟ, 3-4 ಕಟ್ಟ ಆಗುವುದು. ಅದರ ಅಸಲು ನೋಡಿದರೆ ಸೊ ಮಾನವ ಶ್ರಮ ತುಂಬ ಬೇಕಾಗುತ್ತೆ. ಇದನ್ನು ಒಂದು ಸಿದ್ಧ ವಸ್ತುವಾಗಿ ಮಾಡಬೇಕಿದ್ರೆ, ಬೆಳೆದ ಮೇಲೆ ಬೆಳೆದು ಕೊಯ್ದು ಕೊಯ್ಲಾದ್ಮೇಲೆ ಒಣಗಿಸುವಂಥದ್ದು, ಅದರಲ್ಲಿ ಆಯ್ಕೆ ಮಾಡುವಂಥದ್ದು, ಹೀಗೆ ಅಪರಿಮಿತ ಮಾನವ ಶ್ರಮ ಬೇಕಾಗ್ತದೆ, ಶ್ರಮ ಖಂಡಾಪಟ್ಟೆ ಬೇಕಾಗ್ತದೆ, ಆ ತಾಳ್ಮೆ ಬೇಕಾಗ್ತದೆ. ತಾಳ್ಮೆ ಮಾತ್ರ ಅಲ್ಲ, ಅದರ ರಿಪೇರಿಯ ಕೆಲಸ ಒಂದನೇ, ತುಂಬ ಸಮಯ ಬೇಡುವಂಥ ಒಂದು ಕೆಲಸ. ಹೌದು. ದರ್ಬೆ ಅಂತ ಹೇಳಿದ್ರೆ ಒಂದು ಹುಲ್ಲು ಜಾತಿಯ ಗಿಡ ಅಲ್ಲ? ಹೌದು. ಅದನ್ನ ಬೇರೆ ಕಳೆ ಗಿಡಗಳು ಬಂದ್ರೆ ಅದನ್ನ ಹೇಗೆ ನಿರ್ವಹಿಸ್ತೀವಿ? ಅದು ನಾವು ಬೇಸಿಗೆ ತಿಂಗಳಿನ ಒಂದು ಏಪ್ರಿಲ್ ಮೇ ತಿಂಗಳಿಗಾಗೂ ಇದೆಲ್ಲ ಒಣಗಿರ್ತದೆ. ಒಣಗಿದ್ದಕ್ಕೆ ನಾವು ಒಂದು ಕರೆಯಿಂದ ಬೆಂಕಿ ಕೊಟ್ರೆ ಅದು ಪೂರ್ತಿ ಒಂದು 1.5 ಉದ್ದಕ್ಕೆ ಅದು ಉಳಿಯುತ್ತದೆ, ಬಾಕಿದ್ದು ಮೇಲಿನದೆಲ್ಲ ಸಾಯ್ತದೆ, ಬೂದಿ ಆಗ್ತದೆ. ಆಗ ಕಳೆಯು ಮಣ್ಣಿನ ಕೆಳಗಿನ ಭಾಗಕ್ಕೆ ಈ ಬೆಂಕಿಯಿಂದ ಏನು ತೊಂದರೆ ಆಗುದಿಲ್ಲ, ಮಣ್ಣಿನ ಅಡಿಭಾಗಕ್ಕೆ 1.5 ಕೆಳಗಿರುವುದಕ್ಕೆ ಅದಕ್ಕೆ ಏನು ತೊಂದರೆ ಬರುವುದಿಲ್ಲ. ಮತ್ತೆ ಒಂದು 2-3 ದಿನದಲ್ಲಿ ಅದು ಸಣ್ಣ ನೇಜಿ ಬಂದಾಗೆ ಸಣ್ಣಕ್ಕೆ ಬರ್ತದೆ. ಮತ್ತೊಂದು 15 ದಿನದಲ್ಲಿ ಮಳೆ ಬಂದ್ರೆ ಅದು 15 ದಿನದೊಳಗೆ ಒಳ್ಳೆ ದೊಡ್ಡದಾಗಿ ಬರ್ತದೆ. ಅಲ್ಲ ಅಂತ ಹೇಳಿದ್ರೆ ನಾವು ಸ್ವಲ್ಪ ಬೇಕಿದ್ರೆ ನೀರು ಹಿಡಿಬಹುದು. ನೀರು ಹಿಡಿಯದಿದ್ರೂ ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಮಳೆಗಾಲ ಬಂದ ಕೂಡಲೇ ಜೂನ್ ತಿಂಗಳಿನಲ್ಲಿ ಅದು ಎಲ್ಲ ಗದ್ದೆಯಲ್ಲಿ ಫುಲ್ಲು ಒಂದೇ ಲೆಕ್ಕದಲ್ಲಿ. ಅಂದ್ರೆ ಈ ನಾವು ಬೆಂಕಿ ಹಾಕುವಂತದ್ದು 2 ಉದ್ದೇಶ ಇದೆ, ಒಂದು ಕಳೆ ಗಿಡಗಳ ನಿರ್ಮೂಲನೆಗೆ ಅದು ಮಾತ್ರ ಬರ್ತದೆ. ಹೌದು. ಮತ್ತೊಂದು ಪುನಃ ಹುಟ್ಟಿ ಬರುವುದಕ್ಕೆ ಅದರಲ್ಲಿ ಆ ಸುಡು ಮಣ್ಣಿನ ಒಂದು ಪರಿಣಾಮ ಅಲ್ಲಿ ಸಿಗ್ತದೆ. ಹೌದು, ಅದಕ್ಕೆ ಈಟು ಕೂಡಿ ಸಿಗ್ತದೆ. ಈ ಸುಟ್ಟದರಿಂದಾಗಿ ಅದಕ್ಕೆ ಈಟು ಆಯ್ತು, ಗೊಬ್ಬರ ಅಂಶ ಸಿಗ್ತದೆ, ಗೊಬ್ಬರದ ಅಂಶವೂ ಆಯ್ತು, ನಮ್ಮ ಈ ಗದ್ದೆ ಕ್ಲೀನ್ ಆಯ್ತು, ಎರಡು ಅದರಲ್ಲಿ ಗುಣ ಉಂಟು. ಒಂದು ದರ್ಬೆಯ ಬೇಡಿಕೆ ಕುರಿತು ಅಥವಾ ಅದನ್ನು ಕೃಷಿ ಮಾಡುವವರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಕೃಷಿ ಮಾಡುವವರಿಗೆ ಇದು ಒಳ್ಳೆಯ ಒಂದು ಉಪಯುಕ್ತವಾದಂತಹ ಸಾಧನವೇ. ಯಾರಾದರೂ ಕೃಷಿ ಮಾಡುವವರಿದ್ರೆ ನಾವು ಕೃಷಿ ಮಾಡುವವರಿಗೆ ಇದರ ಗಿಡವನ್ನು ನಾವು ಕೊಡಬಹುದು. ಮಾತ್ರ ಅಲ್ಲ, ಇದರ ಉಪಯುಕ್ತ ಅಂತ ಹೇಳಿದರೆ ಇದು ನಮಗೆ ಇದು ಹಿಂದೂಗಳಿಗೆ ಯಾವುದೇ ಕಾರ್ಯಕ್ರಮಗಳಿಗೂ ಇದು ಉಪಯುಕ್ತ. ಪೂಜಾ ವಿಧಿಗಳ ಪೂಜೆಗೆ ಮತ್ತು ಪೂರ ಅಪರ ಎರಡು ವಿಭಾಗಗಳಿಗೂ ಕ್ರಿಯಾಭಾಗಗಳಿಗೆ ಇದು ಬೇಕಾಗುವಂತಹ ಒಂದು ಉತ್ತಮ ಸಾಧನವಾಗಿರ್ತದೆ. ಹಾಗೆ ಆದ ಕಾರಣ ಇದು ಕೃಷಿ ಮಾಡುವವರಿಗೆ ನಾವು ಇದರ ಬುಡವನ್ನು ಬೇಕಿದ್ರೆ ನಾವು ಕೊಡಲು ಆದಿತ್ಯವಾರ ಮತ್ತು ಸೋಮವಾರ ದಿನಗಳಲ್ಲಿ ಬಂದ್ರೆ ಆ 2 ದಿನ ನಾವು ಇದರ ಬುಡವನ್ನು ನಾವು ಆಸಕ್ತರಿಗೆ ಕೊಡಬಹುದು.